ಜನರೇ ನಿಮ್ಮನ್ನು ನೋಡೋದ್ರಲ್ಲೇ ನನಗೆ ಬಹಳ ಸಂತೋಷ ಆಗುತ್ತೆ. ಈ ಸಂದೇಶಗಳ ಮೂಲಕವಾಗಿ ನಿಮ್ಮನ್ನು ಕಾಣೋದಕ್ಕೆ ದೇವರ ಕೃಪೆ ಕೊಟ್ಟಿದ್ದಾರೆ, ಆತನಿಗೆ ನನ್ನ ವಂದನೆಗಳನ್ನ ಹೇಳ್ತೇನೆ. ಈಗ ನಾನು ಮಾತನಾಡಲಿಕ್ಕಿರ್ತಕ್ಕಂಥ ಅಂಶ ದೇವರ ಕಡೆ ತಿರುಗಿಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಸಂದೇಶವನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ದೇವರ ಕಡೆ ತಿರುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾವೆಲ್ಲರೂ ಅದೇ ವಾಕ್ಯವನ್ನು ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ನಾನು ಓದ್ತೇನೆ, ನೀವು ಗಮನವಿಟ್ಟು ಕೇಳ್ರಿ. ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಗಮನವಿಟ್ಟು ಕೇಳ್ರಿ, ತಿರುಗಿದಾಗ ಏನಾಗುತ್ತೆ ಅನ್ನೋದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾರೆ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು, ಪಾಯಿಂಟ್ ನಂಬರ್ 1 ನೀವು ನೋಟ್ ಮಾಡ್ಕೊಳ್ರಿ, ವಿಶ್ರಾಂತಿ ಕಾಲಗಳು. ಪಾಯಿಂಟ್ ನಂಬರ್ 2, ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಪಾಯಿಂಟ್ ನಂಬರ್ 2, ನಿಮಗೋಸ್ಕರ ನೇಮಿಸಲ್ಪಟ್ಟಿರ್ತಕ್ಕಂಥ ಯೇಸುವನ್ನು ನಿಮಗೋಸ್ಕರ ದೇವರು ಕಳಿಸಿಕೊಡಲಿಕ್ಕಿದ್ದಾರೆ. ಪಾಯಿಂಟ್ ನಂಬರ್ 1, ವಿಶ್ರಾಂತಿ ಕಾಲಗಳು ಒದಗಿ ಬರುತ್ತೆ. ಪಾಯಿಂಟ್ ನಂಬರ್ 2, ನಿಮಗೋಸ್ಕರ ದೇವರು ಯೇಸುವನ್ನು ಕಳಿಸಿಕೊಡ್ತಾರೆ. ದೇವರ ಕಡೆ ತಿರುಗಿಕೊಂಡಾಗ ಮಾತ್ರ ಇದೆಲ್ಲ ಸಂಭವಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ. ಒಬ್ಬ ವ್ಯಕ್ತಿ ನಿಜವಾಗಲೂ ದೇವರ ಕಡೆ ತಿರುಗಿಕೊಂಡಾಗ ಫಸ್ಟು ದೇವರು ಅವನಿಗೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ವಿಶ್ರಾಂತಿ ಈ ಲೋಕದಲ್ಲಿ ನಿಮಗೆ ಎಲ್ಲೂ ವಿಶ್ರಾಂತಿ ಸಿಕ್ಕೋದಿಲ್ಲ. ಅದು ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಆರಾಧನೆಯಲ್ಲಿ ಮಾತ್ರವೇ ನೀವು ದೇವರಿಂದ ಬರ್ತಕ್ಕಂಥ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ವಿಶ್ರಾಂತಿಗೋಸ್ಕರ ಜನ ಎಷ್ಟೋ ಜಾಗಗಳಿಗೆ ಹೋಗ್ತಾರೆ, ಎಲ್ಲೂ ವಿಶ್ರಾಂತಿ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಲಕ್ಷಗಟ್ಟಲೆ ಹಣ ದುಡಿತಾರೆ, ವಿಶ್ರಾಂತಿ ಇಲ್ಲ. ಇಷ್ಟಪಟ್ಟು ತುಂಬ ಅದ್ಧೂರಿಯಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆಯನ್ನು ಕಟ್ತಾರೆ, ಆ ಮನೆಯಲ್ಲಿ ವಿಶ್ರಾಂತಿನೇ ಇರೋದಿಲ್ಲ. ಎಲ್ಲೋ ಹೋಗಿ ತೋಟದಲ್ಲಿ ಜೀವಿಸ್ತಾ ಇರ್ತಾರೆ. ಇದೆಲ್ಲ ಗಮನಿಸುವಾಗ ವಿಶ್ರಾಂತಿ ಅದು ದೇವರಿಂದ ಮಾತ್ರನೇ ಬರ್ತಕ್ಕಂಥದ್ದು. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತಾನು ಮಾಡ್ತಾ ಇರತಕ್ಕಂಥ ಕೆಟ್ಟ ಕಾರ್ಯಗಳನ್ನ ಬಿಟ್ಟು ದೇವರ ಕಡೆ ತಿರುಗಿಕೊಂಡಾಗ ದೇವರು ಅವನಿಗೆ ಫಸ್ಟ್ ವಿಶ್ರಾಂತಿಯನ್ನು ಕೊಟ್ಬಿಡ್ತಾರೆ. ಅದಕ್ಕೆ ದೇವರು ಹೇಳಿದರು, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಯಾರು? ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ, ನಿಮಗೆ ವಿಶ್ರಾಂತಿ ಕೊಡೋದು ನಿಮ್ಮ ಬಾಸ್ ಅಲ್ಲ, ನೀವು ದುಡಿದಿರತಕ್ಕಂಥ ಹಣ ಅಲ್ಲ, ನೀವು ಕಟ್ಟಿರ್ತಕ್ಕಂಥ ಮನೆ ಅಲ್ಲ, ನಿಮಗಿರ್ತಕ್ಕಂಥ ಜಮೀನುಗಳಿಂದ ನಿಮಗೆ ವಿಶ್ರಾಂತಿ ಬರೋದಿಲ್ಲ. ವಿಶ್ರಾಂತಿ ಬರೋದು ಅದು ದೇವರ ಸನ್ನಿಧಾನದಿಂದ ಮಾತ್ರ. ನೋಡಿ ಇಲ್ಲಿ ವಾಕ್ಯ ಹೇಳುತ್ತೆ, ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ. ಅದು ಒದಗಿ ಬರ್ತಕ್ಕಂಥದ್ದು, ನೀನು ಅದನ್ನು ಅರ್ನ್ ಮಾಡಲಿಕ್ಕಾಗಲ್ಲ, ನೀನು ಅದನ್ನು ನೀನು ದುಡಿಲಿಕ್ಕಾಗೋದಿಲ್ಲ ವಿಶ್ರಾಂತಿಯನ್ನು. ವಿಶ್ರಾಂತಿ ಬರೋದು ದೇವರ ಸನ್ನಿಧಾನದಿಂದ, ಅದು ಒದಗಿ ಬರ್ತಕ್ಕಂಥದ್ದು, ಉಚಿತವಾಗಿ ಬರ್ತಕ್ಕಂಥದ್ದು. ಬಟ್ ನೀನು ಮಾಡಬೇಕಾಗಿರೋ ಒಂದು ಕಾರ್ಯ ಏನು ಗೊತ್ತಾ, ದೇವರ ಕಡೆ ತಿರ್ಕೊಳ್ಬೇಕಷ್ಟೇ. ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರ್ಕೊಂಡಾಗ ಮೊದಲು ನಿಮಗೆ ಕೊಡ್ತಕ್ಕಂಥದ್ದೇ ವಿಶ್ರಾಂತಿಯನ್ನು ದೇವರು ಕೊಡ್ತಾರೆ. ಇದುವರೆಗೆ ಓಡಿ ಓಡಿ ಟಯರ್ಡ್ ಆಗಿದ್ದೀರಾ, ದುಡ್ದು ದುಡ್ದು ಸುಸ್ತಾಗಿದ್ದೀರಾ, ಎಲ್ಲೂ ಸಮಾಧಾನ ಸಿಗ್ತಾ ಇಲ್ಲ, ಎಲ್ಲೂ ವಿಶ್ರಾಂತಿ ಸಿಗ್ತಾ ಇಲ್ಲ. ಕಾರಣ, ಎಲ್ಲೋ ದೇವರ ಕಡೆ ನೀವು ತಿರುಗಿಕೊಳ್ಳಲಿಲ್ಲ, ಅದಕ್ಕೆ ನಿಮ್ಮ ಜೀವಿತದಲ್ಲಿ ವಿಶ್ರಾಂತಿ ಇಲ್ಲ. ಹಾಗಿದ್ರೆ ನೀವು ಇವತ್ತು ದೇವರ ಕಡೆ ತಿರುಗಿಕೊಳ್ಳ್ರಿ, ಫಸ್ಟ್ ನಿಮಗೆ ದೇವರು ವಿಶ್ರಾಂತಿಯನ್ನು ಒದಗಿಸಿ ಕೊಡ್ತಾರೆ. ಅದು ದೇವರ ಸನ್ನಿಧಾನದಲ್ಲೇ ಬರ್ತಕ್ಕಂಥದ್ದಾಗಿದೆ. ಪಾಯಿಂಟ್ ನಂಬರ್ 2, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿ ದೇವರ ಕಡೆ ತಿರುಗಿಕೊಂಡಾಗ ನಿಮಗೋಸ್ಕರ ಆತನು ಯೇಸುವನ್ನು ಕಳಿಸ್ಕೊಡ್ತಾನೆ. ಬ್ರದರ್, ನಂಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ನೀವು ಯೇಸುವನ್ನು ಕಳ್ಕೊಂಡಿದ್ದೀರೋ, ಬಟ್ ಇವತ್ತು ದೇವರ ಕಡೆ ತಿರುಗಿಕೊಳ್ಳ್ರಿ. ನೀವು ಎಲ್ಲೆಲ್ಲಿ ಯೇಸುವನ್ನು ಕಳ್ಕೊಂಡಿದ್ದೀರೋ ಅಲ್ಲೆಲ್ಲ ದೇವರು ಮತ್ತೆ ಯೇಸುವನ್ನು ಕಳಿಸ್ಕೊಡ್ತಾರೆ. ಆತನು ನನಗೋಸ್ಕರ ನಿನಗೋಸ್ಕರ ನೇಮಕವಾಗಿರ್ತಕ್ಕಂಥ ದೇವಕುಮಾರನು. ಸೊ ಆತನು ಬರಬೇಕಾದ್ರೆ ನಾವು ದೇವರ ಕಡೆ ತಿರುಗಿಕೊಂಡಾಗ ಮಾತ್ರ ಆತನು ಬರ್ತಾನೆ. ಇಲ್ಲಿ ಕೇಳಿ, ಒಂದು ವೇಳೆ ಯೇಸು ಬಂದಾಗ ಏನಾಗುತ್ತೆ ಗೊತ್ತಾ, ಸತ್ತಿರ್ತಕ್ಕಂಥ ಎಲ್ಲ ನಿಮ್ಮ ಜೀವಿತದಲ್ಲಿ ಜೀವ ಬಂದ್ಬಿಡುತ್ತೆ. ಸತ್ತಿರ್ತಕ್ಕಂಥ ಎಲ್ಲ ಬದುಕಲ್ಲಿ ಜೀವ ಬಂದ್ಬಿಡುತ್ತೆ. ಕರೋನಾ ಬಂದು ಬಿದ್ದು ಹೋಗಿ ಎಲ್ಲ ಬಿಸ್ನೆಸ್ ಅಳಿಸಿ ಹೋಗಿದ್ರೆ ಪರವಾಗಿಲ್ಲ, ಯೇಸು ನಿಮ್ಮ ಬಳಿಗೆ ಬಂದರೆ ಸಾಕು. ಆತನು ಬಂದಾಗ
ಎಲ್ಲ ಕಾರ್ಯಗಳಿಗೆ ಜೀವ ಬಂದ್ಬಿಡುತ್ತೆ. ಯೇಸುವನ್ನು ದೇವರು ಕಳಿಸ್ಕೊಡ್ಬೇಕಾ, ನೀವು ಕಳ್ಕೊಂಡಿರತಕ್ಕಂತ ಯೇಸುವನ್ನು ವಾಪಸ್ ನಿಮಗೆ ಮತ್ತೆ ಕೊಡಿಸ್ಕೊಡ್ಬೇಕಾ? ಒಂದೇ ಒಂದು ಕಾರ್ಯ, ನೀವು ದೇವರ ಕಡೆ ತಿರುಗ್ರಿ. ಸೊ ಹಾಗಿದ್ರೆ ಇವತ್ತು ನಾವೆಲ್ಲರೂ ದೇವರ ಕಡೆ ತಿರುಗಿಕೊಳ್ಳೋಣ, ದೇವರಿಂದ ವಿಶ್ರಾಂತಿ ಪಡ್ಕೊಳ್ಳೋಣ, ಮತ್ತು ನಮಗೋಸ್ಕರ ನೇಮಿಸಲ್ಪಟ್ಟ ಯೇಸುವನ್ನು ನಾವು ಕಳ್ಕೊಂಡಿದ್ದೇವೆ, ನಾವು ಮತ್ತೆ ಆತನನ್ನು ಪಡೆದುಕೊಳ್ಳೋಣ. ಸೊ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೊಂದು ಸಂದೇಶವನ್ನು ತೆಗೆದುಕೊಂಡು ಬರ್ತೇನೆ. ಎಷ್ಟು ಜನರಿಗೆ ಯೇಸು, ನಿಮ್ಮ ಮನೆಗಳಲ್ಲಿ ಯೇಸು ಬಂದು ವಾಸ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಅದನ್ನು ನಾನು ಮುಂದಿನ ವಾರ ನಿಮ್ಗೆ ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೆ ನೀವು ಸುರಕ್ಷಿತವಾಗಿ ದೇವರ ರೆಕ್ಕೆಯಲ್ಲಿ ಮರೆಮಾಚಿಕೊಂಡು ನೀವು ಕಾದುಕೊಂಡಿರ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.